नमस्ते एल्लरिगू स्वागत इवत्तु ई वीडियोदल्ली नीवु 20 फैक्ट्स गळन्नु तिळ्कोंतीरा सो तड माडदे टापिक स्टार्ट माडोण मोदलनेदागि स्नेक्स हावुगळिगे भूकंप आगोदन्न मुंचेले प्रेडिक्ट माडोव शक्ति इरुत्ते सो अवु आ प्लेस इंद बेरे कडेगे होगबहुदु एरडनेदागि ನಿಮಗೆ ಗೊತ್ತಾ ಒಂದು ಗುಂಪಿನ ಕಾಗೆಗಳನ್ನ ಏನಂತಾರೆ ಅಂತ ಮರ್ಡರ್ MURDER ಹೌದು ಒಂದು ಗುಂಪಿನ ಕಾಗೆಗಳನ್ನ ಮರ್ಡರ್ ಎಂದು ಕರೆಯುತ್ತಾರೆ ಮೂರನೇದು ಇಲ್ಲಿವರೆಗೂ ಮನುಷ್ಯರು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿರುವಂತದ್ದು ಎರಡೇ ಡಿಸೀಸ್ ಅವು ಸ್ಮಾಲ್ ಪಾಕ್ಸ್ ಅಂಡ್ ರಿಂಡರ್‌ಪೆಸ್ಟ್ ಅಂದ್ರೆ ಸಿಡುಬು ಮತ್ತು ಗೋಮಾರಿ ರೋಗ ನಾಲ್ಕನೇದು ನಿಮಗೆ ಬಹಳ ಆಶ್ಚರ್ಯಕರವಾದದ್ದು ಯಾಕಂದ್ರೆ 29th ಮೇ ಯಾವ ದಿನ ಗೊತ್ತಾ ಪುಟ್ ಎ ಪಿಲ್ಲೋ ಆನ್ ಯುವರ್ ಫ್ರಿಜ್ ಡೇ ಹೌದು ನಿಮ್ಮ ಪಿಲ್ಲೋನ ತಗೊಂಡು ಹೋಗಿ ಫ್ರಿಜ್ ಅಲ್ಲಿ ಹಾಕೋದನ್ನ 29th ಮೇ ಅಫಿಷಿಯಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಐದನೇದು ಚೆರೋಫೋಬಿಯಾ ಚೆರೋಫೋಬಿಯಾ ಅಂದ್ರೆ ಯಾವುದಾದ್ರೂ ಖುಷಿ ಅಥವಾ ಸಂತೋಷದ ವಿಷಯನ ನೋಡಿ ಭಯ ಪಡೋದು ಆರನೇದು 7% ಅಮೆರಿಕನ್ ಅಡಲ್ಟ್ಸ್ ನಂಬೋದೇನೆಂದರೆ ಚಾಕ್ಲೇಟ್ ಮಿಲ್ಕ್ ಬ್ರೌನ್ ಕಲರ್ ಹಸುವಿಂದ ಬರುತ್ತೆ ಅಂತ ಏಳನೇದು ಬನಾನಸ್ ಬನಾನಸ್ ಏನಕ್ಕೆ ಬೆಂಡಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾ ಬಿಕಾಸ್ ಅವು ಸೂರ್ಯನ ಕಡೆಗೆ ಬೆಳೆಯುತ್ತೆ ಹೀಗಾಗಿ ಅವು ಬೆಂಡಾಗಿರುತ್ತೆ ಎಂಟನೇದು ನಿಮ್ಮ ಲೈಫ್ ಟೈಮಲ್ಲಿ ನೀವು ಎಷ್ಟು ಸಲವನ್ನು ಹೊರಗಾಕ್ತೀರಾ ಅಂದರೆ ಸರಿ ಸುಮಾರು ಎರಡು ಸ್ವಿಮ್ಮಿಂಗ್ ಪೂಲ್ನಷ್ಟು ಒಂಬತ್ತನೇದು ಪೋಲಾರ್ ಬಿಯರ್ಗಳು 86 ಪೆಂಗ್ವಿನ್ಸ್ಗಳನ್ನ ಒಂದೇ ಸತಿ ತಿನ್ಬಿಡುತ್ತೆ ಅಷ್ಟು ಕೆಪಾಸಿಟಿ ಇದ್ದರೂ ಅದು ಆಗಲ್ಲ ಯಾಕಂದರೆ ಒಂದು ನಾರ್ತಲ್ಲಿದ್ದರೆ ಇನ್ನೊಂದು ಸೌತಲ್ಲಿರುತ್ತೆ ಹೀಗಾಗಿ ಅವು ಫಸ್ಟು ಮೀಟೇ ಆಗಲ್ಲ ಸೊ ಪೋಲಾರ್ ಬಿಯರ್ಸ್ ಪೆಂಗ್ವಿನ್ಸ್ನ ತಿನ್ನಲ್ಲ ಹತ್ತನೇದು 30 ವರ್ಷ ರಾಜ್ಯ ಆಳಿರುವಂತಹ ಕಿಂಗ್ ಹೆನ್ರಿ 8 ಅವರು ತಾವು ಮಲಗಬೇಕಾದ್ರೆ ಒಂದು ದೊಡ್ಡ ಕೊಡಲಿಯನ್ನು ಜೊತೆಲಿ ಇಟ್ಕೊಂಡು ಮಲಗ್ತಾ ಇದ್ರು ಹನ್ನೊಂದನೇದು ಒಂದು ಈಗಲ್ಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದರೆ ಒಂದು ಜಿಂಕೆನ ಸಾಯಿಸಿ ಅದನ್ನ ಎತ್ಕೊಂಡು ಹಾರುವಷ್ಟು ಕೆಪಾಸಿಟಿ ಇರುತ್ತೆ ಹನ್ನೆರಡನೇದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋ ದಿನ ಯಾವತ್ತು ಗೊತ್ತಾ ಮಂಡೆ ಸೊ ಮಂಡೆ ಬಿ ಕೇರ್ಫುಲ್ 13ನೇದು 2017ರಲ್ಲಿ ಶಾರ್ಕ್ ಅಟ್ಯಾಕ್ನಲ್ಲಿ ಸತ್ತವ್ರಿಗಿಂತ ಸೆಲ್ಫಿ ತೊಗೊಳಕ್ಕೆ ಹೋಗಿ ಸತ್ತವರೇ ತುಂಬ ಜನ 14ನೇದು ಹುರಳಿಕಾಯಿ ಜೋಳ ದೊಡ್ಡ ಮೆಣಸಿನಕಾಯಿ ಹೂಕೋಸು ಎಲೆಕೋಸು ಮತ್ತು ಹಾಲು ಇವಿಷ್ಟು ನಿಮಗೆ ಗ್ಯಾಸ್ ಕ್ರಿಯೇಟ್ ಆಗೋಕ್ಕೆ ಮೂಲ ಕಾರಣ 15ನೇದು ಒಂದು ಸಿಂಹದ ಗರ್ಜನೆಯನ್ನು ನಾವು 5 ಮೈಲಿ ದೂರದಿಂದನೂ ಕೇಳಿಸ್ಕೊಬೋದು ಯಾಕಂದರೆ ಅವುಗಳಿಗೆ 114 ಡೆಸಿಬಲ್ಸ್ ಅಷ್ಟು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ 16ನೇದು ಸೈಂಟ್ ಲೂಸಿಯಾ ಎಂಬ ಏಕೈಕ ಕಂಟ್ರಿ ಹೆಣ್ಣು ಹೆಸರಿನ ನಂತರ ಇದೆ 17ನೇದು ನಿಮಗೆ ಗೊತ್ತಾ ಮರಿ ಸ್ಪೈಡರ್ನ ಏನಂತ ಕರೀತಾರೆ ಅಂತ ಸ್ಪೈಡರ್ಲಿಂಗ್ ಸ್ಪೈಡರ್ ಮರಿಯನ್ನು ಸ್ಪೈಡರ್ಲಿಂಗ್ ಎಂದು ಕರೆಯುತ್ತಾರೆ 18ನೇದು ನೀವಿಲ್ಲಿ ನೋಡ್ತಿರುವಂಥ ವರ್ಡ್ನ ರೈಟಿಂದ ಲೆಫ್ಟ್ ಓದಿದ್ರು ಲೆಫ್ಟಿಂದ ರೈಟ್ ಓದಿದ್ರು ಸೇಮ್ ಈ ತರಹದ್ದನ್ನು ಪ್ಯಾಲಿಂಡ್ರೋಮ್ ಎಂದು ಕರೆಯಲಾಗುತ್ತೆ 19ನೇದು ಒಂದು ಬೇಬಿ ಆಕ್ಟೋಪಸ್ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಅದು ಹುಟ್ಟಿದಾಗ ಒಂದು ಇರುವೆ ಸೈಜ್ನಲ್ಲಿರುತ್ತೆ ನಂತರ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ 20ನೇದು ನೀವೆಲ್ಲ ಹಾಟ್ ಏರ್ ಬಲೂನನ್ನು ನೋಡೇ ಇರ್ತೀರ ಸಾಕಷ್ಟು ಜನ ಅದರಲ್ಲಿ ಸಂಚಾರ ಮಾಡಿರ್ತೀರ ಆದರೆ ನಿಮಗೆ ಗೊತ್ತಾ ಅದು ಫಸ್ಟ್ ಇನ್ವೆಂಟ್ ಮಾಡಿದಾಗ ಅದರಲ್ಲಿ ಫಸ್ಟ್ ಹೋಗಿದ್ದಂಥ ಪ್ಯಾಸೆಂಜರ್ಸ್ ಯಾರು ಅಂತ ಹೇಳ್ತೀನಿ ಕೇಳಿ 1783ನಲ್ಲಿ ಮೊದಲನೇದಾಗಿ
ಹಾಟ್ ಏರ್ ಬಲೂನ್ನಲ್ಲಿ ಟ್ರಾವೆಲ್ ಮಾಡಿದ ಫಸ್ಟ್ ಪ್ಯಾಸೆಂಜರ್ಸ್ ಒಂದು ಕುರಿ, ಒಂದು ಕೋಳಿ ಹಾಗೂ ಒಂದು ಬಾತುಕೋಳಿ. ಇವು ಮೂರೇ ಮೊದಲನೇ ಪ್ಯಾಸೆಂಜರ್ ಆಫ್ ಹಾಟ್ ಏರ್ ಬಲೂನ್. ಇವೇ ಇವತ್ತಿನ ಟಾಪ್ 20 ಫ್ಯಾಕ್ಟ್ಸ್. ನಿಮಗೆ ಈ ಫ್ಯಾಕ್ಟ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.